ದೇವೇಗೌಡರನ್ನು ಸೆಕ್ಯುಲರ್ ಅನ್ನೋಕಾಗುತ್ತಾ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಒಳ ಒಪ್ಪಂದವಾಗಿದೆ, ಹಾಗಾಗಿ ದೇವೇಗೌಡರನ್ನು ಸೆಕ್ಯುಲರ್ ಅನ್ನೋಕ್ಕೆ ಆಗಲ್ಲ ಅಂತಕಂತದ್ದು ಅವರ ಮಾತು. ಇವರಿಗೆ ದಮ್ಮಿದ್ದಿದ್ರೆ ಹೋಗಿ ಪ್ರೈಮ್ ಮಿನಿಸ್ಟರ್ ಕಚೇರಿ ಮುಂದೆ 25 ಜನ ಎಂಪಿಗಳು ಕರ್ಕೊಂಡು ಕೂತ್ಕೊಂಡು ವಸೂಲು ಮಾಡಬೇಕಾಗಿತ್ತು. ಇವರಿಗೆ ದಮ್ಮೇ ಇಲ್ಲ, ಏಡಿಗಳ ತರ ಬಿಹೇವ್ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು 28 27 ರಾತ್ರಿವರೆಗೆ ಇರ್ತೀನಿ ಸಾಯಂಕಾಲದವರೆಗೆ. ವಾತಾವರಣ ಕಾಂಗ್ರೆಸ್ ಪರವಾಗಿದೆ. ಯು ವಿಲ್ ವಿನ್ ಇನ್ ಬೋತ್ ದಿ ಕಾನ್ಸ್ಟಿಟ್ಯೂಯನ್ಸೀಸ್, ಯು ವಿಲ್ ವಿನ್ ಇನ್ ಬೋತ್ ದಿ ಕಾನ್ಸ್ಟಿಟ್ಯೂಯನ್ಸೀಸ್. ಐ ಆಮ್ ವೆರಿ ವೆರಿ ಕಾನ್ಫಿಡೆಂಟ್. ನನಗೆ ಗೊತ್ತಿರೋ ಮಟ್ಟಿಗೆ ಹಣ ಅದು ಒಳೆ ಹರಿಸ್ತಾ ಇದ್ದಾರೆ. ಒಂದು ಓಟ್ಗೆ 2000 ರೂಪಾಯಿ ಕೊಡ್ತಾರೆ ಅಂತ ಸುದ್ದಿ ಇದೆ, ಅಲ್ಲೆಲ್ಲ ಹಬ್ಬಿಟ್ಟದೆ. 2000 ರುಪೀಸ್ ಪರ್ ಓಟ್ ಕೊಡ್ತಾರೆ ಅಂತ ಸುದ್ದಿ ಹಬ್ಬಿದೆ ಅಲ್ಲಿ. ಆಗಲೇ ದುಡ್ಡು ಇವ್ರಿಗೆ ಎಲಕ್ಸಿ ಏನ್ ಮಾಡಿದೀವಿ ಅಂತ ಓಟ್ ಕೇಳ್ತಾರೆ. ಲೆಟ್ ಮೀ ನೋ ಯಾವ ಆಧಾರದ ಮೇಲೆ ಓಟ್ ಕೇಳ್ತಾರೆ. ಬಿಜೆಪಿ ದುಡ್ಡು ಬಿಟ್ರೆ ಬೇರೆ ಏನು ಇಲ್ಲ ಅವರಿಗೆ, ಯಾವ ಸಾಧನೆಗಳನ್ನು ಕೂಡ ಹೇಳಕ್ಕಾಗಲ್ಲ. ಕೊರೋನಾ ಸರಿಯಾಗಿ ಮಾಡಿದ್ರ ಇಲ್ಲ, ಪರಿಹಾರ ಕೊಟ್ರ ಇಲ್ಲ, ಸತ್ತವರು ಪರಿಹಾರ ಕೊಟ್ರ ಇಲ್ಲ, ಸತ್ತಿರೋರ ಸಂಖ್ಯೆನೇ ಸುಳ್ಳು ಹೇಳಿದ್ರು. ಕೊರೋನಾ ರೋಗದಲ್ಲಿ ಪರ್ಚೇಸ್ನಲ್ಲಿ ಲಂಚ ಹೊಡೆದ್ಬಿಟ್ರು. ಆಮೇಲೆ ಈಗ ಏನಾದ್ರು ಕೊಟ್ಟಿದಾರ, ಪರಿಹಾರ ಅಭಿವೃದ್ಧಿ ಕೆಲಸಗಳು ಮಾಡಿದಾರ, ಏನೂ ಇಲ್ಲ. ನಿಮಗೆ ಯು ಮೇ ನಾಟ್ ಬಿಲೀವ್, 3.5 ವರ್ಷ ಆಯಿತು ನಮ್ಮ ಸರ್ಕಾರ ಹೋಗಿ, ಒಂದೇ ಒಂದು ಮನೆ ಬಡವ್ರಿಗೆ ಕೊಟ್ಟಿಲ್ಲ, ಮಂಜೂರು ಮಾಡಿಲ್ಲ. ಒಂದೇ ಒಂದು ಮನೆ ಅವ್ರು ಲೆಕ್ಕ ಕೊಡೋದು ನಾವು ಮನೆ. ಸಿದ್ದರಾಮಯ್ಯನವರು ಇವತ್ತು ಬೆಂಗಳೂರಿನಲ್ಲಿ ಮಾತನಾಡ್ತಾ ಇದ್ದಾರೆ, ಪ್ರಚಾರ ಒಂದು ಹಂತಕ್ಕೆ ಮುಗಿಸ್ಕೊಂಡು ಬಂದಿದ್ದಾರೆ, ಮತ್ತೆ ನಾಳೆಯಿಂದ ಏನೋ ಹೋಗ್ತಾರಂತೆ. ಈ ಸಂದರ್ಭದಲ್ಲಿ ದೇವೇಗೌಡರ ಬಗ್ಗೆನೂ ಮಾತಾಡಿದಾರೆ. ದೇವೇಗೌಡರನ್ನ ಸೆಕ್ಯುಲರ್ ಅನ್ನೋಕ್ಕಾಗುತ್ತಾ? ಯಾಕೆ ಅಂತಂದರೆ ಇವರು ಮತ್ತು ಬಿಜೆಪಿಯವರು ಒಳ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಬಂದೆ ದೇವೇಗೌಡರನ್ನ ಸೆಕ್ಯುಲರ್ ಅನ್ನೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯನವರ ಆರೋಪ. ಜೊತೆಗೆ ಬಿಜೆಪಿಯವ್ರನ್ನು ಕೂಡ ಒಂದಷ್ಟು ಟೀಕೆ ಮಾಡಿದ್ದಾರೆ. ನನ್ನ ಸರ್ಕಾರ ಹೋಗಿ 3.5 ವರ್ಷ ಆಯಿತು, 3.5 ವರ್ಷದಿಂದ ಇವರನ್ನು ಮನೆ ಕೊಡೋಕ್ಕಾಗಿಲ್ಲ ಬಡವರಿಗೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದರು.